ಸ್ನೇಹಿತರೆ ನಮಸ್ಕಾರ. ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ತೆರಿಗೆ ಅನ್ಯಾಯ ಏನಿದೆ, ಈ ವಿಷಯದಲ್ಲಿ ಕೇಂದ್ರ ಸರ್ಕಾರವನ್ನು ಸಮರ್ಥಿಸ್ಕೊಳ್ಳೋಕ್ಕಾಗದೆ BJPಯವರೇ ಒದ್ದಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದನ್ನು ಸಮರ್ಥಿಸ್ಕೊಳ್ಳೋಕ್ಕಾಗದೆ ಅವ್ರೇನು ಮಾಡ್ತಾಯಿದ್ದಾರೆ ಅಂತಲೂ ನೋಡ್ತಾ ಇದ್ದೀವಿ. ಅವ್ರೇನು ಮಾಡ್ತಾಯಿದ್ದಾರೆ, ವಿಷಯವನ್ನೇ ಡೈವರ್ಟ್ ಮಾಡುವಂಥ ಪ್ರಯತ್ನ ಪಡ್ತಾಯಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವೇನು ಕೇಳ್ತಾ ಇದ್ದೀವಿ, ಹಂಗೆ ಕೇಳದೆ ದೇಶ ಒಡೆಯೋ ಕೆಲಸ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಬರೀ ರಾಜ್ಯದ BJPಯವರಲ್ಲ, ನಿರ್ಮಲಾ ಸೀತಾರಾಮನ್ನು ಕಡೆಗೆ ನರೇಂದ್ರ ಮೋದಿ ಕೂಡ ಇದು ದೇಶ ಒಡೆಯೋ ಕೆಲಸ ಅಂತ ಮಾತಾಡಿ ವಿಷಯವನ್ನು ಡೈವರ್ಟ್ ಮಾಡುವಂಥ, ಕನ್ಫ್ಯೂಸ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು ಕರ್ನಾಟಕ ರಾಜ್ಯಕ್ಕೆ ತೆರಿಗೆಗಳು ಅನ್ಯಾಯ ಆಗಿದೆ, ಅದನ್ನು ನೇರವಾಗಿ ಮಾತಾಡಿ ಸಮರ್ಥಿಸ್ಕೊಳ್ಳೋಕ್ಕಾಗಲ್ಲ ಅಂತ. ಆದರೆ ನಮ್ಮ ರಾಜ್ಯದ ವಿಪರ್ಯಾಸ ಅಂದರೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಒಂದಿದೆಯಲ್ಲ JDS, ಇವರು ಯಾವಾಗಲೂ ಏನು ಮಾತಾಡ್ತಾಯಿದ್ರು, JDSನ ಮುಖಂಡ ಕುಮಾರಸ್ವಾಮಿಯವರು, ರಾಷ್ಟ್ರೀಯ ಪಕ್ಷಗಳಿಂದ ರಾಜ್ಯದ ಹಿತ ಕಾಯೋಕ್ಕಾಗಲ್ಲ, ರಾಜ್ಯದ ಹಿತ ಕಾಯಬೇಕಾದರೆ ಪ್ರಾದೇಶಿಕ ಪಕ್ಷದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಂಥ ಕುಮಾರಸ್ವಾಮಿಯವರು, ಈ BJPಯವರೇ ನಾಚ್ಕೋಬೇಕು ಆ ಲೆವೆಲ್ಗೆ. ಹಸಿ ಸುಳ್ಳುಗಳ ಮೂಲಕ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿಲ್ಲ ಅಂತ ಹೇಳೋಕ್ಕೆ ಸದನದೊಳಗಡೆ ಮತ್ತು ಹೊರಗಡೆ ಪ್ರಯತ್ನಪಟ್ಟಿದ್ದಾರೆ. ಈ ರೀತಿ ಹಸಿ ಸುಳ್ಳುಗಳ ಮೂಲಕ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ತೆರಿಗೆಗೆ ಅನ್ಯಾಯ ಮಾಡೇ ಇಲ್ಲ ಅಂತ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರಲ್ಲ ಕುಮಾರಸ್ವಾಮಿಯವರು, ಇದ್ರ ಮೂಲಕ ಏನು ಮಾಡಿದ್ದಾರೆ ಅಂದರೆ, ಅತ್ಯಂತ ಸ್ಪಷ್ಟವಾಗಿ ತಮಗೆ ರಾಜ್ಯದ ಹಿತ ಅಥವಾ ಸಮುದಾಯದ ಹಿತ ಎರಡಕ್ಕಿಂತನೂ ಅಧಿಕಾರ ಪಡೆಯೋದು ಅತಿ ಮುಖ್ಯ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚೆಗೆ ಮಂಡ್ಯದಲ್ಲಾದಂಥ ಘಟನೆಯಲ್ಲೂ ಇದನ್ನೇ ಸ್ಪಷ್ಟಪಡಿಸಿದರು ಅವರು. ಮಂಡ್ಯ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕಿಂತ, ಅದರಲ್ಲೂ ಒಕ್ಕಲಿಗ ಸಮುದಾಯದ ಸ್ವಾಭಿಮಾನಕ್ಕಿಂತ ತನಗೆ ಅಧಿಕಾರ ಪಡೆಯುವುದೇ ಮುಖ್ಯ ಅಂತ ಅಲ್ಲೂ ತೋರಿಸ್ಕೊಂಡಿದ್ದರು. ರಾಷ್ಟ್ರಧ್ವಜವನ್ನು ಆರಿಸಿದ ವಿಷಯಕ್ಕೆ ಪ್ರತಿಭಟನೆ ಮಾಡಿದ್ರಲ್ಲ ಸಂಘ ಪರಿವಾರದವರು, ಅವ್ರ ಜೊತೆ ಹೋಗಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಕುಮಾರಸ್ವಾಮಿಯವರು ಕೇಸರಿ ಶಾಲ್ ಬೇರೆ ಹಾಕ್ಕೊಂಡು ಅತ್ಯಂತ ಸ್ಪಷ್ಟ ಸಂದೇಶ ಕೊಟ್ಟಿದ್ದರು. ಮಂಡ್ಯ ಜಿಲ್ಲೆಯ ಸ್ವಾಭಿಮಾನ, ಅದರಲ್ಲೂ ಒಕ್ಕಲಿಗ ಸಮುದಾಯದ ಸ್ವಾಭಿಮಾನವು ಕೂಡ ತಮಗೆ ಮುಖ್ಯ ಅಲ್ಲ ಅಂತ ಸಂದೇಶ ಕೊಟ್ಟಿದ್ದರು. ಯಾಕೆ ಅಂದರೆ, ಒಕ್ಕಲಿಗ ಸಮುದಾಯ ಮೊದಲಿಂದಲೂ ಬ್ರಾಹ್ಮಣ್ಯದ ವಿರುದ್ಧ ಹೋರಾಡ್ತಾ ಬಂದಿದೆ. ಅದರಲ್ಲೂ ಕುವೆಂಪು ಅವರ ಮಾರ್ಗದರ್ಶನ ಸಿಕ್ಕಿದ ಮೇಲಂತೂ ಅತ್ಯಂತ ಸ್ಪಷ್ಟವಾಗಿ ಮಾನವೀಯತೆಯ ಪರ ನಿಂತಿದೆ, ಬ್ರಾಹ್ಮಣ್ಯದ ವಿರುದ್ಧ ನಿಂತಿದೆ. ಅಂಥ ಒಕ್ಕಲಿಗ ಸಮುದಾಯದ ಸ್ವಾಭಿಮಾನವೂ ಕೂಡ ತಮಗೆ ಮುಖ್ಯ ಅಲ್ಲ, ತಮಗೆ ಅಧಿಕಾರನೇ ಮುಖ್ಯ ಅಂತ ಮಂಡ್ಯದ ಘಟನೆಯಲ್ಲೂ ಕುಮಾರಸ್ವಾಮಿಯವರು ತೋರಿಸ್ಕೊಂಡಿದ್ದರು. ಈಗ ಮತ್ತೊಮ್ಮೆ ಅತ್ಯಂತ ಸ್ಪಷ್ಟವಾಗಿ ತೋರಿಸ್ಕೊಂಡಿದ್ದಾರೆ ಈ ತಮ್ಮ ಈ ಹಸಿ ಸುಳ್ಳುಗಳ ಮೂಲಕ. ಇದರಲ್ಲಿ 3 ಸುಳ್ಳುಗಳನ್ನ ಸದನದ ಒಳಗೆ, ಇನ್ನೊಂದು ಸುಳ್ಳನ್ನ ಸದನದ ಹೊರಗೆ ಆಡಿದ್ದಾರೆ. ನಾವು ಕುಮಾರಸ್ವಾಮಿಯವರು ಹೇಳಿದಂಥ ಹಸಿ ಸುಳ್ಳುಗಳು ಯಾವುದು ಅಂತ ಎಕ್ಸ್ಪೋಸ್ ಮಾಡೋದ್ರ ಮೂಲಕ ಜನರಿಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡೋಣ. ಈ ರಾಜಕಾರಣಿಗಳು ಹೇಗೆ ರಾಜ್ಯದ ಹಿತಕ್ಕಿಂತ, ದೇಶದ ಹಿತಕ್ಕಿಂತ ತಮ್ಮ ಹಿತ ಮಾತ್ರ ಮುಖ್ಯ ಅಂತ ನೋಡ್ತಾರೆ ಅನ್ನೋದನ್ನು. ಕುಮಾರಸ್ವಾಮಿಯವರು ಸದನದೊಳಗಡೆ ಹೇಳಿದಂಥ ಸುಳ್ಳುಗಳು ಯಾವುದು? ಮೊದಲನೇ ಸುಳ್ಳೇನು ಗೊತ್ತಾ? ಕುಮಾರಸ್ವಾಮಿಯವರು ಹೇಳ್ತಾರೆ, ನೋಡಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ 58% ತೆರಿಗೆ ಬರ್ತಾಯಿದೆ ಅಂತ ಹೇಳ್ತಾರೆ. ಅದಕ್ಕೆ ಅತ್ಯಂತ ಬಾಲಿಷವಾದ ಲೆಕ್ಕಾಚಾರ ಕೊಡ್ತಾರೆ. ಇದನ್ನು ಅವರು ಕೊಡೋ ಲೆಕ್ಕಾಚಾರ ನೋಡಿದ್ರೆ ಯಾರಿಗಾದರೂ ನಗು ಬರುತ್ತೆ, ಅತ್ಯಂತ ಸಾಮಾನ್ಯ ನಾಗರಿಕನಿಗೆ ಕೂಡ ಅದನ್ನು ನೋಡಿದ ತಕ್ಷಣ ನಗು ಬರುತ್ತೆ. ಏನು ಹೇಳ್ತಾರೆ ಕುಮಾರಸ್ವಾಮಿಯವರು, ಕರ್ನಾಟಕದಲ್ಲಿ GST ಏನು ಕಲೆಕ್ಟ್ ಆಗುತ್ತೆ ಅದರ ಲೆಕ್ಕದಲ್ಲಿ ನೋಡಿದ್ರೆ ಕರ್ನಾಟಕಕ್ಕೆ 58% ಟ್ಯಾಕ್ಸ್ ಬರ್ತಾ ಇದೆ ಅಂತ ಹೇಳ್ತಾರೆ. 50% ಕೇಂದ್ರ ಸರ್ಕಾರಕ್ಕೆ ಉಳಿದಿದ್ದರಲ್ಲಿ 48% ಅಲ್ಲಿ ಕೊಟ್ಟಿರ್ತಾರೆ ಅಧ್ಯಕ್ಷರೆ. ಇಲ್ಲಿ ರಾಜ್ಯಕ್ಕೆ ಬರ್ತಾ ಇರತಕ್ಕಂಥದ್ದು ಇದು 13.15% ಹೇಳ್ತಾರಲ್ಲ, ಇವತ್ತು ಆಕ್ಚುಲಿ ಲೆಕ್ಕ ಹಾಕಿದ್ರೆ 58% ಬರ್ತದೆ ಅಂತಕ್ಕಂಥದ್ದು ಇರ್ತಕ್ಕಂಥ ಅಂಕಿಅಂಶಗಳ ಅಧ್ಯಕ್ಷರೆ. ಅದಕ್ಕೆ ಉದಾಹರಣೆ ಕೂಡ ಕೊಡ್ತಾರೆ. ಏನು ಉದಾಹರಣೆ ಕೊಡ್ತಾರೆ ಗೊತ್ತಾ? ಹೇಳ್ತಾರೆ ಅವರು, 1000 ರೂಪಾಯಿ GST ಕಲೆಕ್ಟ್ ಆಯಿತು ಅಂದ್ಕೊಳ್ಳಿ ಕರ್ನಾಟಕದೊಳಗಡೆ, ಅದರಲ್ಲಿ 50% ಅಂದರೆ 500 ರೂಪಾಯಿ ಸ್ಟೇಟ್ GST, ಇನ್ನು 500 ರೂಪಾಯಿ ಸೆಂಟ್ರಲ್ GST, ಈ 50% ಇದೆಯಲ್ಲ 500 ರೂಪಾಯಿ ಸ್ಟೇಟ್ GST, ಅದು 50% ಬಂತು ಸ್ಟೇಟ್ ಹತ್ರ ಇರುತ್ತೆ. ಅದಲ್ಲದೆ ಸೆಂಟ್ರಲ್ಗೆ ಹೋಗುತ್ತಲ್ಲ 50% 500 ರೂಪಾಯಿ, ಆ 500 ರೂಪಾಯಲ್ಲಿ 41% ಅಂದರೆ ಹತ್ತತ್ರ 205-210 ರೂಪಾಯಿ ಸ್ಟೇಟ್ಗೆ ವಾಪಸ್ ಬರುತ್ತೆ, ಅದರಲ್ಲಿ ಕರ್ನಾಟಕದ ಪಾಲು ಇಷ್ಟು ಬರುತ್ತೆ. ಇದಿಷ್ಟು ಸೇರಿಸಿ SGST 50% ಮತ್ತು ಸೆಂಟ್ರಲಿಂದ ಬರುವಂಥ ಪಾಲು ಸೇರಿಸಿ 58% ಟ್ಯಾಕ್ಸು ಕರ್ನಾಟಕಕ್ಕೆ ಬರ್ತಾ ಇದೆ, ಇಷ್ಟೊಂದು ಟ್ಯಾಕ್ಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಇದು ಅತ್ಯಂತ ಬಾಲಿಷವಾದ, ಅತ್ಯಂತ ಹಸಿಯಾದ ಸುಳ್ಳು ಅಂತ ಯಾವ ನಾಗರಿಕನಿಗಾದರೂ ಕೇಳಿದ ತಕ್ಷಣ ಗೊತ್ತಾಗುತ್ತೆ. ಮತ್ತು ಎಷ್ಟೋ ಜನ ಕುಮಾರಸ್ವಾಮಿಯವರ ಈ ಸುಳ್ಳನ್ನು ನೋಡಿದಂಥವ್ರು, ಕೇಳ್ದಂಥವ್ರು ನಗ್ತಾ ಇದ್ದಾರೆ. ಒಮ್ಮೆ ಎಲ್ಲ 2 ಬಾರಿ ಮುಖ್ಯಮಂತ್ರಿ ಆಗಿದ್ದವ್ರಿಗೆ ಇಷ್ಟು ಸಣ್ಣ ವಿಷಯ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟಂತ. ವಾಸ್ತವ ಏನು ಹೇಳಿ, ಯಾವುದೇ ರಾಜ್ಯದಲ್ಲಾಗಲಿ
ಏನು ಜಿ ಎಸ್ ಟಿ ಕಲೆಕ್ಟ್ ಆಗುತ್ತೋ ಅದರಲ್ಲಿ 50% ಎಸ್ ಜಿ ಎಸ್ ಟಿ ಅಂತ ಕಲೆಕ್ಟ್ ಆಗುತ್ತೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಹೋಗೋದೇ ಇಲ್ಲ, ಸ್ಟೇಟ್ ಹತ್ರನೇ ಇರುತ್ತೆ. ಉದಾಹರಣೆಗೆ ಕುಮಾರಸ್ವಾಮಿ ಅವರು ಕೊಟ್ಟ ಉದಾಹರಣೆಯನ್ನು ತಗೊಳ್ಳೋದಾದರೆ, 1,000 ರೂಪಾಯಿ ಜಿ ಎಸ್ ಟಿಲಿ ಕಲೆಕ್ಟ್ ಆದರೆ 500 ರೂಪಾಯಿ ಎಸ್ ಜಿ ಎಸ್ ಟಿ, ಇನ್ನು 500 ರೂಪಾಯಿ ಸಿ ಜಿ ಎಸ್ ಟಿ ಸೆಂಟ್ರಲ್ ಜಿ ಎಸ್ ಟಿ. ಆ ಎಸ್ ಜಿ ಎಸ್ ಟಿ ಏನಿದೆ ಸ್ಟೇಟ್ ಜಿ ಎಸ್ ಟಿ, 500 ರೂಪಾಯಿ ಸ್ಟೇಟ್ ಹತ್ರನೇ ಉಳ್ಕೊಳ್ಳುತ್ತೆ, ಸೆಂಟ್ರಲ್ಗೆ ಹೋಗೋದೇ ಇಲ್ಲ. ಸೆಂಟ್ರಲ್ಗೆ ಸಿ ಜಿ ಎಸ್ ಟಿ ಹೋಗುತ್ತೆ, ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಕಲೆಕ್ಟ್ ಆಗೋದು ಸೆಂಟ್ರಲ್ಗೆ ಹೋಗುತ್ತೆ, ಕಾರ್ಪೊರೇಟ್ ಟ್ಯಾಕ್ಸ್ ಇಲ್ಲಿ ಕಲೆಕ್ಟ್ ಆಗೋದು ಸೆಂಟ್ರಲ್ಗೆ ಹೋಗುತ್ತೆ, ಎಕ್ಸೈಸ್ ಡ್ಯೂಟಿ ಇಲ್ಲಿ ಕಲೆಕ್ಟ್ ಆಗೋದು ಸೆಂಟ್ರಲ್ಗೆ ಹೋಗುತ್ತೆ. ಆ ಸೆಂಟ್ರಲ್ಗೆ ಏನೇನು ಹೋಗುತ್ತೋ ಟ್ಯಾಕ್ಸ್ ಈ ರೀತಿ, ಅದರಲ್ಲಿ ಅವರು 41%ನ ಎಲ್ಲ ರಾಜ್ಯಗಳಿಗೆ ಹಂಚ್ತಾರೆ. ಆ 41% ಒಟ್ಟು ಎಷ್ಟು ಹಂಚುತ್ತಾರೋ ಎಲ್ಲ ರಾಜ್ಯಗಳಿಗೂ ಸೇರಿ ಅದರಲ್ಲಿ ಕರ್ನಾಟಕಕ್ಕಿಷ್ಟು, ಬಿಹಾರಕ್ಕಿಷ್ಟು, ತಮಿಳ್ನಾಡಿಗಿಷ್ಟು ಅಂತ ಆಗಿರ್ತದೆ. ಇದು ಟ್ಯಾಕ್ಸ್ ಹಂಚಿಕೆ ನಡೆಯುವ ಲೆಕ್ಕಾಚಾರ. ಆದರೆ ಮಾನ್ಯ ಕುಮಾರಸ್ವಾಮಿ ಅವರು ಏನು ಮಾಡಿದ್ರು, ಈ ಎಸ್ ಜಿ ಎಸ್ ಟಿ 50% ಸ್ಟೇಟ್ ಅದನ್ನೇ ಉಳ್ಕೊಳ್ತದಲ್ಲ, ಅದನ್ನೂ ಸೇರಿಸ್ಬಿಟ್ಟು ಕರ್ನಾಟಕಕ್ಕೆ 58% ಟ್ಯಾಕ್ಸ್ ಬರ್ತಾ ಇದೆ ಅಂತ ಅತ್ಯಂತ ಬಾಲಿಶವಾದ, ನೋಡಿದ ಯಾರೇ ಆದರೂ ನಗುವಂಥ ವಾದವನ್ನು ಮುಂದಿಟ್ಟರು. ಈ ರೀತಿ ಬೇಸಿಸ್ಸೇ ಇಲ್ಲದಂಥ ಸುಳ್ಳನ್ನು ಕುಮಾರಸ್ವಾಮಿಯವರು ಸದನದ ಒಳಗಡೆ ಹೇಳಿದ್ರಲ್ವಾ, ಇದನ್ನು ನೋಡಿದಂಥ ಮೋದಿಯವರು ಕೂಡ ನಕ್ಕಿರ್ತಾರೆ, ಮೋದಿಯವರು ಆಶ್ಚರ್ಯಪಟ್ಟಿರ್ತಾರೆ, ಬಹುಶಃ ಮೆಚ್ಚಿಕೊಂಡು ಇರ್ಬೋದು, ಈ ಮಟ್ಟಕ್ಕೆ ಸುಳ್ಳು ಹೇಳಿ ನಮ್ಮನ್ನು ಸಮರ್ಥಿಸ್ಕೊಳ್ತಾ ಇದ್ದಾರಲ್ಲ ಅಂತ. ಇನ್ನು ಎರಡನೇ ಹಸಿ ಸುಳ್ಳು ಜನಸಂಖ್ಯೆಗೆ ಸಂಬಂಧಪಟ್ಟಿದ್ದು. ಕುಮಾರಸ್ವಾಮಿ ಅವರು ಹೇಳ್ತಾರೆ, 15 ಫೈನಾನ್ಸ್ ಕಮಿಷನ್ 2011 ಜನಸಂಖ್ಯೆ ಆಧಾರ ತಗೊಂಡಿದ್ದರಿಂದ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಸಿದ್ದರಾಮಯ್ಯವರು ಏನು ಹೇಳ್ತಾ ಇದ್ದಾರೆ, ಅದರಲ್ಲಿ ವಾಸ್ತವ ಇಲ್ಲ ಅನ್ನೋ ಮಾತನ್ನು ಕುಮಾರಸ್ವಾಮಿ ಸದನದೊಳಗಡೆ ಹೇಳ್ತಾರೆ. ಇಲ್ಲಿ 14ನೇ ಹಣಕಾಸು ಆಯೋಗ 7% ಕೊಟ್ಟಿದ್ರು, 15ನೇ ಹಣಕಾಸು ಆಯೋಗದಲ್ಲಿ 10% ಅನೌನ್ಸ್ ಮಾಡಿದ್ದಾರೆ. ಕುಮಾರಸ್ವಾಮಿ ಏನು ಹೇಳ್ತಾರೆ ಹೇಳ್ತಾ ನೋಡಿ, 14ಫೈನಾನ್ಸ್ ಕಮಿಷನ್ ಜನಸಂಖ್ಯೆ ತಗೊಳ್ಳುವಾಗ 1971 ಜನಸಂಖ್ಯೆಯಿಂದ 17.5% ಮತ್ತು 2011 ಜನಸಂಖ್ಯೆಯಿಂದ 10% ತಗೊಂಡಿತ್ತು, ಒಟ್ಟು 27.5% ಜನಸಂಖ್ಯೆಗೆ ವೇಟೇಜ್ ಕೊಟ್ಟಿತ್ತು. ಆದರೆ 15ಫೈನಾನ್ಸ್ ಕಮಿಷನ್ ಜನಸಂಖ್ಯೆಗೆ ವೇಟೇಜ್ ಕೊಟ್ಟಿರೋದು ಕೇವಲ 15%. ಹಾಗಾಗಿ ಜನಸಂಖ್ಯೆ ಲೆಕ್ಕಾಚಾರ 15ಕಮಿಷನ್ ಏನು ತಗೊಂಡಿದೆ ಅದರಿಂದ ಕರ್ನಾಟಕ ಅನ್ಯಾಯ ಆಗಿದೆ ಅನ್ನೋದು ಸುಳ್ಳು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ವಾಸ್ತವ ಏನು ಅಂತಂದರೆ, ಎಲ್ಲ ಫಿನಾನ್ಸ್ ಕಮಿಷನ್ಗಳು ಸಾಮಾನ್ಯವಾಗಿ 1971 ಜನಸಂಖ್ಯೆ ಏನಿತ್ತು ಅದನ್ನು ಅದರ ಆಧಾರದಲ್ಲಿ ಈ ತೆರಿಗೆ ಹಂಚಿಕೆಯನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವು. ಆದರೆ 15ಫೈನಾನ್ಸ್ ಕಮಿಷನ್ ಏನು ಮಾಡ್ತು, 2011 ಜನಸಂಖ್ಯೆ ಆಧಾರ ತಗೊಳ್ತು. ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳು 1971 2011 ಅಷ್ಟೊತ್ತಿಗೆ ಜನಸಂಖ್ಯೆಯನ್ನು ಗಣನೀಯವಾಗಿ ಇಳಿಸಿವೆ. ಅದರಿಂದ ಏನಾಗಿದೆ, ನಮ್ಮ ರಾಜ್ಯಗಳಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗಿದೆ, ಹಾಗಾಗಿ ನಮ್ಮ ರಾಜ್ಯಗಳಲ್ಲಿ ಬಡತನ ಕಡಿಮೆ ಇರುತ್ತೆ. ಇದನ್ನು ಲೆಕ್ಕ ಇಟ್ಕೊಂಡು 15ಫೈನಾನ್ಸ್ ಕಮಿಷನ್ ನಮಗೆಲ್ಲ ಕಡಿಮೆ ತೆರಿಗೆ ಹಂಚಿಕೆ ಮಾಡಿತು. 14ಫೈನಾನ್ಸ್ ಕಮಿಷನ್ ಏನು ಮಾಡಿತ್ತು, ಜನಸಂಖ್ಯೆಯನ್ನು ತಗೊಳ್ಳುವಾಗ 17.5% 1971 ಜನಸಂಖ್ಯೆ ತಗೊಂಡಿತ್ತು, ಇನ್ನು 10%ನ 2011 ಜನಸಂಖ್ಯೆಯಲ್ಲಿ ತಗೊಂಡಿತ್ತು, ಒಟ್ಟು 27.5%. ಅವರೇನು ಮಾಡಿದರು, 17.5% ವೆಯ್ಟೇಜು 71 ಜನಸಂಖ್ಯೆಗೆ, 10% ವೆಯ್ಟೇಜ್ ಮಾತ್ರ 2011 ಜನಸಂಖ್ಯೆ ಕೊಟ್ಟಿದ್ರು. ಆದರೆ 15ಫೈನಾನ್ಸ್ ಕಮಿಷನ್ 1971 ಜನಸಂಖ್ಯೆನ ಲೆಕ್ಕಕ್ಕೆ ತಗೊಳ್ಳಿಲ್ಲ, 2011 ಜನಸಂಖ್ಯೆಯಲ್ಲಿ 15% ವೆಯ್ಟೇಜ್ ತಗೊಳ್ತು. ಆದರೆ 14ಫೈನಾನ್ಸ್ ಕಮಿಷನ್ 2011 ಜನಸಂಖ್ಯೆಯಲ್ಲಿ ತಗೊಂಡಿರೋ ವೆಯ್ಟೇಜ್ ಎಷ್ಟು, 10%. ಈ ಕಾರಣದಿಂದ ನಮ್ಮಂಥ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಗೆ ಅನ್ಯಾಯ ಆಯಿತು. ಇದನ್ನು ತಿರುಚಿಬಿಟ್ಟು ಕುಮಾರಸ್ವಾಮಿಯವರು 14ಫೈನಾನ್ಸ್ ಕಮಿಷನ್ 27.5% ಜನಸಂಖ್ಯೆಗೆ ವೆಯ್ಟೇಜ್ ಕೊಟ್ಟಿತ್ತು, 15ಫೈನಾನ್ಸ್ ಕಮಿಷನ್ ಕೊಟ್ಟಿರೋದು ವೆಯ್ಟೇಜು ಕೇವಲ 15%, ಅದರಿಂದ ಈ ವಿಷಯದಲ್ಲಿ ಕಾಂಗ್ರೆಸ್ ಆಗಲಿ, ಜನಸಾಮಾನ್ಯರಾಗಲಿ, ಸಿದ್ದರಾಮಯ್ಯನವರಾಗಲಿ ಹೇಳ್ತಾರೆ ಸುಳ್ಳು ಅಂತ ಹೇಳ್ತಾರಲ್ಲ, ಕುಮಾರಸ್ವಾಮಿಯವರು ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರನ ಸಮರ್ಥನೆ ಮಾಡ್ಕೊಳ್ಳೋಕೆ ನಿಂತ್ಕೊಂಡಿದ್ದಾರೆ ಯೋಚನೆ ಮಾಡಿ. 14 ಮತ್ತು 15ನೇ ಹಣಕಾಸಿನ ಆಯೋಗದ ವರದಿಗಳಲ್ಲಿ ಸಂಪೂರ್ಣ ನೀಡಿದ್ದಾರೆ ಅಧ್ಯಕ್ಷ, ಆ ವರದಿಯಲ್ಲಿದೆ ಅಧ್ಯಕ್ಷ. ಮತ್ತೆ ಕಾಂಗ್ರೆಸ್ ಸರ್ಕಾರದ ಕಾಲದ 14ನೇ ಹಣಕಾಸು ಆಯೋಗದ ಕಾಲದಲ್ಲಿ ಜನಸಂಖ್ಯೆಗೆ 27% ಅವಕಾಶ ಕೊಟ್ಟಿದ್ರು, 71ರ ಜನಗಣತಿ ಅನುಗುಣವಾಗಿ 17% ಹಾಗೂ 11ರ ಜನಗಣತಿ ಅನುಗುಣವಾಗಿ 10% ಸೇರಿ 24% ಅವಕಾಶ ಕೊಡಲಾಗಿತ್ತು. ಆದರೆ BJP ಸರ್ಕಾರ ಬಂದ ನಂತರ 15ನೇ ಹಣಕಾಸು ಆಯೋಗ ರಚನೆ ಏನಾಗಿದೆ, ಅದನ್ನ ಮಾನದಂಡ ಜನಸಂಖ್ಯೆ ಮಾನದಂಡ ಕೇವಲ 15%ಗೆ ಅವಕಾಶ ಕೊಟ್ಟಿದ್ದಾರೆ ಅಧ್ಯಕ್ಷ. ಇನ್ನು ಮೂರನೇ ಸುಳ್ಳು ಕುಮಾರಸ್ವಾಮಿ ಅವರು ಹೇಳ್ತಾರೆ, 2017 GST ಕಾಂಪನ್ಸೇಷನ್ ಸೆಸ್ ಮೂಲಕ ಸೆಸ್ಸು ಜಾರಿಗೆ ಬಂತು ಅಂತ ಹೇಳ್ತಾರೆ. ವಾಸ್ತವ ಏನು, ಈ ಸೆಸ್ ಅನ್ನೋದು 1960ಸಲ್ಲೇ ಜಾರಿಗೆ ಬಂದಿತ್ತು. ಜಾರಿಗೆ ಬಂದಿದ್ದಾಗ ಸೆಸ್ ಮೂಲಕ ಏನು ಕಲೆಕ್ಟ್ ಆಗುತ್ತೋ ಅದನ್ನು ರಾಜ್ಯಗಳ ಜೊತೆ ಹಂಚಿಕೊಳ್ಳಲಾಗ್ತಾ ಇತ್ತು. ಆದರೆ ಇದೇ BJP ಅಧಿಕಾರದಲ್ಲಿದ್ದಾಗ, ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾಗ, 80ನೇ ಅಮೆಂಡ್ಮೆಂಟ್ ಮೂಲಕ
ಸೆಸ್ಸನ್ ಸರ್ಚಾರ್ಜ್ನ ರಾಜ್ಯಗಳ ಜೊತೆ ಹಂಚಿಕೊಳ್ಳಲ್ಲ, ಸೆಸ್ಸನ್ ಸರ್ಚಾರ್ಜ್ ಅಂತ ಏನು ಕಲೆಕ್ಟ್ ಆಗುತ್ತೋ ಅದ್ರಲ್ಲಿ 1 ಪೈಸನು ರಾಜ್ಯಗಳಿಗೆ ಕೊಡಲ್ಲ ಅಂತ ತೀರ್ಮಾನ ಮಾಡಿದ್ರು. ಅಲ್ಲಿಂದೀಚೆಗೆ ಸೆಸ್ಸನ್ ಸರ್ಚಾರ್ಜಲ್ಲಿ 1 ಪೈಸನು ಕೂಡ ರಾಜ್ಯಗಳ ಜೊತೆ ಕೊಡ್ತಾ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ, ಸೆಸ್ಸನ್ ಸರ್ಚಾರ್ಜ್ ಬಂದಿದ್ದು GST ಕಾಂಪನ್ಸೇಷನ್ ಸೆಸ್ ಮೂಲಕ 2017 ಅಂತ ಸುಳ್ಳು ಹೇಳ್ತಾರೆ. ಮತ್ತು 2017 ಬಂದಿದ್ದೇನು ಅಂತಂದರೆ GST ಕಾಂಪನ್ಸೇಷನ್ ಸೆಸ್ ಅಂದರೆ GST ಇಂಪ್ಲಿಮೆಂಟ್ ಆದಾಗ ರಾಜ್ಯಗಳಿಗೆ ತೆರಿಗೆ ಕಲೆಕ್ಷನ್ನಲ್ಲಿ ನಷ್ಟ ಆಗ್ಬೋದು, ಪ್ರತಿ ರಾಜ್ಯನೂ ತೆರಿಗೆ ಆದಾಯದಲ್ಲಿ ವರ್ಷದಿಂದ ವರ್ಷಕ್ಕೆ 14% ಇಂಪ್ರೂವ್ ಆಗ್ತಾ ಹೋಗಬೇಕು. 14% ಇಂಪ್ರೂವ್ ಆಗದೇನೆ 10% 11% ಆದರೆ ಕೊರತೆ ಏನು ಬೀಳುತ್ತೆ, ಅದನ್ನು ತುಂಬಿಕೊಡ್ಲಕ್ಕೆ ಅಂತ ಹೇಳ್ಬಿಟ್ಟು GST ಕಾಂಪನ್ಸೇಷನ್ ಸೆಸ್ ಅಂತ 1% ಹಾಕಿದರು. ಯಾವಾಗ? 2017. ಆದರೆ ಕರ್ನಾಟಕದ ಕೇಸ್ನಲ್ಲೇ ಆ ರೀತಿ ಕೊರತೆ ಏನುಂಟಾಯಿತೋ ಅದನ್ನು GST ಕಾಂಪನ್ಸೇಷನ್ ಸೆಸ್ ಮೂಲಕ ತುಂಬಿಕೊಡ್ಬೇಕಾಯ್ತಲ್ಲ, ಅದರಲ್ಲಿ ಹತ್ತತ್ರ 50,000 ಕೋಟಿಯಷ್ಟು ಇನ್ನೂ ತುಂಬಿಕೊಟ್ಟಿಲ್ಲ. ಇಲ್ಲೂ ಕೂಡ ಅನ್ಯಾಯ ಆಗಿದೆ. ಅದ್ರ ಬಗ್ಗೆ ಮಾತೇ ಆಡಲಿಲ್ಲ ಕುಮಾರಸ್ವಾಮಿಯವರು. ಅದರ ಬದಲು ಸೆಸ್ ಜಾರಿಗೆ ಬಂದಿದ್ದೇ 2017 ಅನ್ನುವಂಥ ಸುಳ್ಳನ್ನು ಹೇಳಿದ್ರು. ಇದನ್ನು ಈ ಸುಳ್ಳನ್ನು ಹೇಳಿದ್ರ ಮೂಲಕ ಕೇಂದ್ರ ಸರ್ಕಾರ ಏನು ಸೆಸ್ಸನ್ ಸರ್ಚಾರ್ಜ್ ಮೂಲಕ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಕೋಟಿಗಳನ್ನ ರಾಜ್ಯ ಸರ್ಕಾರಗಳಿಂದ ಹೊಡ್ಕೊಂಡು ಹೋಗ್ತಾ ಇದೆಯೋ ಅದನ್ನು ಮುಚ್ಚಿಡುವಂಥ ಪ್ರಯತ್ನವನ್ನು, ಅದನ್ನು ಡೈಲ್ಯೂಟ್ ಮಾಡುವಂಥ ಪ್ರಯತ್ನವನ್ನು ಕುಮಾರಸ್ವಾಮಿಯವರು ಮಾಡಿದ್ರು. ಇನ್ನು ಹೊರಗಡೆ ಹೇಳ್ತಾರೆ, ನೋಡಿ ಫಿನಾನ್ಸ್ ಕಮಿಷನ್ನನ್ನು ನಾವು ಬ್ಲೇಮ್ ಮಾಡ್ಬೋದೇ ಹೊರತು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದರೆ ಕೇಂದ್ರ ಸರ್ಕಾರನ ಬ್ಲೇಮ್ ಮಾಡೋಕ್ಕಾಗಲ್ಲ, ಫಿನಾನ್ಸ್ ಕಮಿಷನ್ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾರೆ. ವಾಸ್ತವ ಏನು? ಯಾವುದೇ ಫಿನಾನ್ಸ್ ಕಮಿಷನ್ನು ತೆರಿಗೆ ಹಂಚಿಕೆ ಮಾಡಬೇಕಾದ್ರೆ ಯಾವ ನಿಯಮಗಳ ಮೇಲೆ ಅದು ಆಧಾರವಾಗಿರಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ. ಇದನ್ನು ಇಂಗ್ಲೀಷಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಕರೀತಾರೆ. ಈ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಪ್ರತಿ ಫಿನಾನ್ಸ್ ಕಮಿಷನ್ಗೂ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಫಿಕ್ಸ್ ಮಾಡೋದೇ ಕೇಂದ್ರ ಸರ್ಕಾರ ತನ್ನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ. ಮತ್ತು ಇನ್ನೂ ಒಂದು ಅಂಶ ಏನಿದೆ ಅಂತಂದರೆ 15 ಫಿನಾನ್ಸ್ ಕಮಿಷನ್ನು ಶಿಫಾರಸು ಮಾಡುತ್ತೆ ಅಷ್ಟೇ, ಅದನ್ನು ಕೇಂದ್ರ ಸರ್ಕಾರ ಏನು ಶಿಫಾರಸು ಮಾಡುತ್ತೋ ಅದೇ ರೀತಿ ಜಾರಿ ಮಾಡಲೇಬೇಕು, ಅದೇ ರೀತಿ ಅದಕ್ಕೆ ಬೈಂಡ್ ಆಗಿರಲೇಬೇಕು ಅಂತೇನಿಲ್ಲ. ಇದನ್ನು ಆರ್ಟಿಕಲ್ 280 ಕ್ಲಿಯರ್ ಆಗಿ ಹೇಳುತ್ತೆ. ಅಂದರೆ 15 ಫಿನಾನ್ಸ್ ಕಮಿಷನ್ ತೆರಿಗೆ ಹಂಚಿಕೆ ಮಾಡಿರೋದ್ರಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂದಾಗ ಕೇಂದ್ರ ಸರ್ಕಾರಕ್ಕೆ ಏನೋ ಶಿಫಾರಸು ಮಾಡಿದ್ದಾಗ ಆ ಶಿಫಾರಸನ್ನು ಮೀರಿ ನಡೆದುಕೊಳ್ಳುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಉದಾಹರಣೆಗೆ 15 ಫಿನಾನ್ಸ್ ಕಮಿಷನ್ನು ನಮಗೇನು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ ಅದನ್ನು ಅರ್ಥ ಮಾಡಿಕೊಂಡಂಥ ಕೇಂದ್ರ ಸರ್ಕಾರ ನಮಗೆ ಹೆಚ್ಚಿನ ಅನುದಾನವನ್ನು ಕೊಡುವ ಅಧಿಕಾರವನ್ನು ಹೊಂದಿದೆ, ಆದರೆ ಕೊಟ್ಟಿದ್ದಾರ ಅಂದರೆ ಕೊಟ್ಟಿಲ್ಲ. ಈ ಪಾಯಿಂಟಲ್ಲೂ ಕೂಡ ಕುಮಾರಸ್ವಾಮಿಯವರು ಕೇಂದ್ರ ಸರ್ಕಾರವನ್ನು ಬ್ಲೇಮ್ ಮಾಡಲೇಬೇಡಿ, ನೀವು 15 ಫಿನಾನ್ಸ್ ಕಮಿಷನ್ನ ಕೇಳಬೇಕು ಅಷ್ಟೇ ಅನ್ನುವ ಸುಳ್ಳನ್ನು ಕೂಡ ಹೇಳಿದ್ದಾರೆ. ನೋಡಿ ಈ ರೀತಿ ಕುಮಾರಸ್ವಾಮಿಯವರು ಹೇಗೆ ಹಸಿ ಸುಳ್ಳುಗಳನ್ನ ಹೇಳೋದ್ರ ಮೂಲಕ ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಅದರಲ್ಲೂ GST ವಿಷಯದ ಸುಳ್ಳು, ಆಮೇಲೆ ಸೆಸ್ ವಿಷಯ ಸುಳ್ಳು, ಈ ಸುಳ್ಳುಗಳಂತೂ ಜನಸಾಮಾನ್ಯರು ನೋಡಿ ನಗುವಂಥ ಸುಳ್ಳುಗಳು, ಯಾಕೆಂದರೆ ಅತ್ಯಂತ ಸಾಮಾನ್ಯ ನಾಗರಿಕರಿಗೂ ಅರ್ಥ ಆಗುವಂಥ ವಿಷಯಗಳಿವು. ಈ ರೀತಿ ಹಸಿ ಸುಳ್ಳುಗಳನ್ನ, ಕ್ಷುಲ್ಲಕವಾದ ಸುಳ್ಳುಗಳನ್ನ, ಬಾಲಿಷವಾದ ವಾದಗಳನ್ನ ಇಟ್ಟು ಕೇಂದ್ರ ಸರ್ಕಾರನ ಸಮರ್ಥಿಸ್ಕೊಳ್ಳೋಕ್ಕೆ ಕುಮಾರಸ್ವಾಮಿಯವರು ಪ್ರಯತ್ನ ಪಟ್ಟಿದ್ದಾರಲ್ಲ, ಅಥವಾ ಮೋದಿಯವ್ರನ್ನ ಮೆಚ್ಚಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರಲ್ಲ, ಇಷ್ಟೊಂದು ಕೆಳಮಟ್ಟಕ್ಕೆ ಕುಮಾರಸ್ವಾಮಿಯವರು ಇಳಿಬೇಕಾಗಿತ್ತಾ? ಹೋಗಲಿ, ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದು ಇಷ್ಟೆಲ್ಲ ಎಕ್ಸಸೈಸ್ ಮಾಡಿದ್ರಲ್ಲ ಕುಮಾರಸ್ವಾಮಿಯವರು, ಅವ್ರಿಗೇನಾದರೂ ಲಾಭ ಆಗುತ್ತಾ ಚುನಾವಣೆಯಲ್ಲಿ ಅಥವಾ ರಾಜಕೀಯವಾಗಿ ಏನಾದರೂ ಲಾಭ ಆಗ್ತದ? ಜನಗಳು ತೋರಿಸ್ತಾ ಇರೋ ಪ್ರಬುದ್ಧತೆ ನೋಡಿದರೆ ಯಾವುದೇ ರೀತಿಯ ಲಾಭ ಆಗುವ ಅವಕಾಶ ಇಲ್ಲ. ಯಾಕೆ ಅಂತಂದರೆ ಇವತ್ತು ಕರ್ನಾಟಕ ಜನ ಎಚ್ಚೆತ್ತಿದ್ದಾರೆ, ಅದರಲ್ಲೂ ಕೂಡ ತೆರಿಗೆ ವಿಷಯದಲ್ಲಿ ತಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಇದರಿಂದ ತಮ್ಮ ಬದುಕಿನ ಮೇಲೆ, ಮಕ್ಕಳ ಬದುಕಿನ ಮೇಲೆ, ಇಡೀ ರಾಜ್ಯದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅನ್ನೋದು ಕರ್ನಾಟಕದ ಎಲ್ಲ ನಾಗರಿಕರಿಗೂ ಗೊತ್ತಿದೆ. ಈವನ್ BJP JDS ವೋಟರ್ಸು ಹೇಳ್ತಾರೆ, ಹೌದು ಈ ವಿಷಯದಲ್ಲಿ ಮಾತ್ರ ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದು ನಿಜ ಅಂತ ಹೇಳ್ತಾರೆ. ಹಲವಾರು ಮಂದಿ ಅಂಕಿಅಂಶಗಳ ಸಮೇತ ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದನ್ನ ಹೇಳ್ತಾ ಇದ್ದಾರೆ. ಸನ್ನಿವೇಶ ಹೆಂಗಿರುವಾಗ ಕುಮಾರಸ್ವಾಮಿಯವರು ಈ ರೀತಿ ಸುಳ್ಳು ಹೇಳಿ ಕರ್ನಾಟಕದ ವಿರುದ್ಧ ನಿಂತ್ಕೊಂಡ್ರೆ ಜನ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೇಳಿ? ಇದನ್ನು ಕುಮಾರಸ್ವಾಮಿಯವರು ಅರ್ಥ ಮಾಡಿಕೊಂಡು ತಿದ್ದುಕೊಂಡ್ರೆ ಅವ್ರಿಗೆ ಒಳ್ಳೆಯದು, ಇಲ್ಲ ಅಂತಂದರೆ ಚರಿತ್ರೆಯಲ್ಲಿ ಈ ರೀತಿ ಜನಗಳನ್ನ ಸುಳ್ಳೇಳಿ ಸುಳ್ಳೇಳಿ ಮರಳುಗಳಿಸೋಕ್ಕೆ ಹೋದಂಥ ರಾಜಕಾರಣಿಗಳನ್ನ ಜನಸಾಮಾನ್ಯರು, ಮತದಾರರು ಎಲ್ಲಿ ಇಟ್ಟಿದ್ದಾರೆ ಅನ್ನೋದಕ್ಕೆ ಚರಿತ್ರೆಯಲ್ಲಿ ಅನೇಕ ಉದಾಹರಣೆಗಳಿದೆ. ಅದನ್ನು ನೋಡಿ ಆದರೂ ಕುಮಾರಸ್ವಾಮಿ ಪಾಠ ಕಲಿತ್ರೆ ಅವ್ರಿಗೆ ಒಳ್ಳೆಯದು, ಇಲ್ಲ ಅಂದರೆ ಜನ ತಾವು ಮಾಡಬೇಕಾದ ತೀರ್ಮಾನನ ರಾಜ್ಯದ ಪರವಾಗಿ ನಿಂತ್ಕೊಂಡು ಮಾಡ್ತಾರೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.